ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಸಿದ್ದರಾಮಯ್ಯನವರು ಯಾವಾಗಲೂ ಟ್ವಿಟರ್ ಮುಖಾಂತರನೇ ಮಾಡ್ತಕ್ಕಂಥದ್ದು. ಎ ಪಿ ಎಂ ಸಿಲಿ ಯಾವುದು ಆ ಥರ ಆಗಲಿಕ್ಕೆ ಚಾನ್ಸೇ ಇಲ್ಲ. 162 ಎ ಪಿ ಎಂ ಸಿಲಿ ಏನು ಮಾರ್ಕೆಟಿಂಗ್ ರೇಟ್ ಫಿಕ್ಸ್ ಆಗಿರ್ತದೆ, ಅದು ಆಧಾರದ ಮೇಲೆ ರೇಟನ್ನು ಫಿಕ್ಸ್ ಮಾಡಿ ಅದಕ್ಕಿಂತ ಕೆಳಗಡೆ ಯಾರೂ ಕೂಡ ಕೊಡೋದಿಲ್ಲ. ಆಮೇಲೆ ಇತ್ತೀಚೆಗೆ ಫ್ರೀ ಮಾಡಿದ್ದೀವಿ, ಎ ಪಿ ಎಂ ಸಿ ಒಳಗಡೆನೆ ಅಂತ ಏನಿಲ್ಲ, ಹೊರಗಡೆನಾರು ಮಾರಾಟ ಮಾಡ್ಬೋದು. ಅದಕ್ಕೆ ಮಿನಿಮಮ್ ರೇಟ್ ಏನಿರ್ತದೆ ಅದ್ರ ಪ್ರಕಾರನೇ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇದೆ. ಬೈ ಚಾನ್ಸ್ ಆ ಥರ ಏನಾದರೂ ಆದರೆ ಜಿಲ್ಲಾಧಿಕಾರಿಗಳಿಗೆ, ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ, ಮ್ಯಾಜಿಸ್ಟ್ರೇಟ್ಗಳು ಏನಿದ್ದಾರೆ ಅವರಿಗೆ ಪವರ್ಸ್ ಇದೆ. ಅದು ನಮ್ಮ ಗಮನಕ್ಕೆ ಬಂದರೆ ಸಾಕು, ನಮ್ಮ ಗಮನಕ್ಕೆ ಬಂದರೆ ನಾವೇ ಅದನ್ನು ಕಂಪ್ಲೇಂಟ್ ಕೊಟ್ಟು ವೆರಿಫಿಕೇಷನ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡಿದ್ದೀವಿ. ಅಲ್ಲ 100% ಗಂಭೀರವಾಗಿ ಪರಿಗಣಿಸ್ತೇವೆ. ಬಟ್ ನಮ್ಮ ಪ್ರತಿ ದಿವಸ ನಾವು ಎ ಪಿ ಎಂ ಸಿದು ಎಲ್ಲನೂ ಡೀಟೇಲ್ಸ್ ತಗೊಳ್ತಾ ಇರ್ತೀವಿ, ಏನಾಗ್ತದೆ ಪ್ರಾಬ್ಲಮ್ಸ್, ಏನಾಗ್ತದೆ. ಕಳೆದ ಸಲ 1.5 ಸೆಸ್ ಇದ್ದಾಗ ಎಷ್ಟು ರಿಕವರಿ, ಎಷ್ಟು ಸೆಸ್ ಬರ್ತಾಯಿತ್ತು, 0.35%ಗೆ ಎಷ್ಟು ಸೆಸ್ ಬರ್ತಾಯಿದೆ, ಏನೇನು ಬೇರೆ ಏನೋ ಪ್ರಾಬ್ಲಮ್ ಇದೆಯಾ ಅಂತೇಳಿ ನಾವು ಪ್ರತಿ ದಿವಸ ಮಾಹಿತಿಯನ್ನು ತೆಗೆದುಕೊಳ್ತಾ ಇರ್ತೀವಿ. ಆ ಥರ ಯಾವುದೂ ಬಂದಿಲ್ಲ. ಆ ಥರ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ಅದರಲ್ಲಿ ಏನಾರು ಸತ್ಯಾಂಶ ಇದ್ದರೆ ಇವತ್ತೇ ಆದೇಶ ಮಾಡ್ತೀವಿ. ಆ ಥರ ಯಾವ್ದಾದ್ರು ಇದ್ದರೆ ಡಿ ಸಿಗೆ, ಜಿಲ್ಲಾಧಿಕಾರಿಗೆ, ಆ ಸಂಬಂಧಪಟ್ಟಂಥ ಯಾವ ಎ ಪಿ ಎಂ ಸಿಲಿ ಆ ಥರ ಆಗಿರ್ತದೆ ಆಯಾ ಇದರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎ ಸಿಗೆ ನಾವೇ ವಾಲಂಟ್ರಿಗೆ ಕಂಪ್ಲೇಂಟ್ ಕೊಟ್ಟು ವೆರಿಫಿಕೇಷನ್ ಮಾಡಿಸ್ತೀವಿ. ಈಗ ಪಕ್ಷ ಈಗ ಚುನಾವಣೆ ಆಯೋಗದ ಮೇಲೆ ನೀತಿ ಸಮಿತಿ ಇರ್ತದೆ. ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ರೆ ಬಿ ಜೆ ಪಿ, ಕಾಂಗ್ರೆಸ್, ಜೆ ಡಿ ಎಸ್ ಅಂತಕ್ಕಂಥದ್ದು ಬರೋದಿಲ್ಲ. ಅದಕ್ಕೆ ಸಪ್ರೇಟ್ ಆಫೀಸರ್ಸ್ ಇರ್ತಾರೆ. ಈಗ ಬಿ ಜೆ ಪಿಯವರು ಉಲ್ಲಂಘನೆ ಮಾಡಿ ಹೋದ ಸರಿ ಇವರು ನಮ್ಮ ಮುಂದರತ್ನಮ್ಮರವರು ಉಲ್ಲಂಘನೆ ಮಾಡಿದ್ರು ಅಂಥೇಳಿ, ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ರು ಅಂಥೇಳಿ ಅರೆಸ್ಟೇ ಮಾಡಿದರು ಅಲ್ವಾ. ಆ ಥರ ಯಾರೇ ಉಲ್ಲಂಘನೆ ಮಾಡಿದ್ರೆ ಅವರಿಗೆ ಕೇಸ್ ಆಗ್ತಕ್ಕಂಥದ್ದು ಈಗಿನಿಂದೆಲ್ಲ ಮುಂಚಿನೂ ನಡ್ಕೊಂಡು ಬರ್ತಾ ಇದೆ. ಡಿ ಕೆ ಶಿವಕುಮಾರ್ಗೆ ಅದ್ಯಾವುದು ಕಣ್ಣು ಕಾಣಲೇ ಇಲ್ಲ. ಇದ್ಯಾವುದು ಉಲ್ಲಂಘನೆ ಮಾಡಿರ್ತಾರೆ, ಕ್ಯಾಂಡಿಡೇಟ್ ಅಂದ ಕ್ಷಣಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥದ್ದು ಆಗೋದಿಲ್ಲ. ನೀತಿ ಸಮಿತಿ ಏನಿರ್ತದೆ, ಆ ನೀತಿ ಸಮಿತಿ ಒಳಗಡೆ ಚುನಾವಣೆಯಲ್ಲಿ ಭಾಗವಹಿಸಬೇಕಾಗ್ತದೆ. ಎಲ್ಲ ಮಿಸ್ ಆಗಿರ್ತಾರೆ, ಅದರಿಂದ ಅವರು ಚುನಾವಣೆ ಇವರು ಅಧಿಕಾರಿಗಳೇನಿರ್ತಾರೆ ಅವ್ರು ಕೇಸ್ ಫೈಲ್ ಮಾಡಿರ್ತಾರೆ ಅಷ್ಟೇ. ತಪ್ಪಿದರೆ ಅವರು ಕ್ವಶನ್ ಮಾಡಲಿ, ಏನಂತ ತಪ್ಪೇನಿದೆ ಅದರಲ್ಲಿ. ಡ್ರೈನೇಜ್ ಮಾಡಿದ್ದಾರೆ, ಯು ಜಿ ಡಿ ಮಾಡಿದ್ದಾರೆ, ಕಾವೇರಿ ನೀರು ಕೊಟ್ಟಿದ್ದಾರೆ, ಆಮೇಲೆ ಓವರ್ ಫ್ಲೈಓವರ್ಗಳು ಮಾಡಿದ್ದಾರೆ. ಅದು ನಾಲೆಡ್ಜಿಬಲ್, ಅದೇನೋ ಗಾಡ್ ಗಿಫ್ಟ್, ಗಾಡ್ ದೇವ್ರು ಕೊಟ್ಟ ವರ ಅಂತ ಕಾಣ್ತದೆ ಮುಂದರತ್ನಮ್ಮರವ್ರಿಗೆ. ಆ ಇದರಲ್ಲಿ ನಾಲೆಡ್ಜ್ ಚೆನ್ನಾಗಿದೆ, ಎಷ್ಟು ಅಮೌಂಟ್ ಬರ್ತಾರೆ ಅಷ್ಟಿಗೆ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದಿದೆ. ಪೂರ್ತಿ 100ಕ್ಕೆ 100 ಡೆವಲಪ್ಮೆಂಟ್ ಆಧಾರದ ಮೇಲೆ ಅವನು ಮತ ಕೇಳ. ಒಂದೊಂದು ಸಾರಿ ಸರ್ಕಾರ ಬರ್ತಕ್ಕಂಥದ್ದಿಗೆ ಮುಂದರತ್ನಮ್ಮರು ತ್ಯಾಗ ಮಾಡಿದರು, ನಮ್ಮ ಎಲ್ಲರಿಗೂ ಕೊಟ್ಟಂಗೆ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಆ ಥರ ಏನಾರು ಇದ್ದರೆ ಕರೆಸಿ ಮಾತನಾಡ್ತಕ್ಕಂಥದ್ದು ಮಾಡ್ತಾರೆ. ಗಮನಕ್ಕೆ ಬಂದಿದೆ, ಸಾಯಂಕಾಲ 5:30 ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮೈಸೂರಿನ ಜನತೆ, ಜನಪ್ರತಿನಿಧಿಗಳು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಮಾಹಿತಿಯನ್ನು ಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊಡ್ತೇವೆ. ಈಗ ಅವರು ರಿವ್ಯೂ ಮಾಡ್ತಾರೆ ಸಾಯಂಕಾಲ 6 ಗಂಟೆಗೆ. ಯಾರು ಆಫೀಸರ್ಸ್ ಇದ್ದಾರೆ, ಡಿ ಸಿ, ಕಮಿಷನರು, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್, ಆಮೇಲೆ ಕಾರ್ಪೊರೇಷನ್ ಕಮಿಷನರ್, ಈ ಥರ 7 ಜನನ ಹಾಗೆ ಇದು ಮಾಡಿ ಇವತ್ತು ಸಾಯಂಕಾಲ ಮೀಟಿಂಗ್ ಕೂಗಿದ್ದಾರೆ. ಇದರಲ್ಲಿ ಯಾವುದು ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ ಕೂಗಿದ್ದಾರೆ, ಅದರಲ್ಲಿ ಈ ಸಬ್ಜೆಕ್ಟು ಕೂಡ ಬರ್ತದೆ. ಮುಖ್ಯಮಂತ್ರಿಗಳು ಏನು ಡಿಸೈಡ್ ಮಾಡ್ತಾರೆ, ದಟ್ ಈಸ್ ಫೈನಲ್.